ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆಯ 5ನೇ ಚಿತ್ರ ಹುಟ್ಟುಹಬ್ಬದ ಶುಭಾಶಯಗಳ ಟ್ರೈಲರ್ ರಿಲೀಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಆದರ ಸ್ವಾಗತ ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಈಗ ತಮ್ಮೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅನೇಕ ಚಿತ್ರಗಳು ಇವತ್ತು ಬಿಡುಗಡೆ ಆಗ್ತಾ ಇದ್ದಾವೆ. ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಈ ತರದಲ್ಲಿ ಇಂತಹ ಒಂದು ಸ್ಪರ್ಧೆಯ ಅಗಾಧವಾದ ಅನಿರೀಕ್ಷಿತ ಸ್ಪರ್ಧೆಯ ನಡುವೆ ನಮ್ಮ ಚಿತ್ರ ಕನ್ನಡ ಚಿತ್ರಗಳು ಸಾಲು ಸಾಲಾಗಿ ಇವತ್ತು ಬಿಡುಗಡೆ ಆಗ್ತಾ ಇದ್ದಾವೆ. ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಅಲೆಯ ನಮ್ಮ ಕೊರೋನಾ ಹಾವಳಿಯಿಂದ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಅದರೊಳಗಾಗಿ ಅತಿ ಹೆಚ್ಚು ತೊಂದರೆ ಆಗಿರ್ತಕ್ಕಂಥದ್ದು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಆದರೆ ಅನಿವಾರ್ಯವಾಗಿ ನಾವು ಬಿಡುಗಡೆ ಮಾಡಲೇಬೇಕಾದಂಥ ಸಂದರ್ಭ ಇವಾಗ ಎದುರಾಗಿರೋದ್ರಿಂದ ಇವತ್ತು ಈ ಒಂದು ಕಷ್ಟದ ದಿನಗಳಲ್ಲಿ ಸುಖದ ಆಶೀರ್ವಾದ ನಿಮ್ಮಿಂದ ನಾನು ಬೇಡ್ತಾ ಇದ್ದೇನೆ. ಯಾಕಂದರೆ ಈಗ ಆಲ್ರೆಡಿ ಇದಕ್ಕೂ ಈಗಾಗಲೇ ತಾವೆಲ್ಲ ಕೂಡ ನಮ್ಮ ಸಂಸ್ಥೆಯ ಎಲ್ಲ ನಾಲ್ಕು ಚಿತ್ರಗಳಿಗೂ ಕೂಡ ಚಮ್ಮಕ್ಕು, ಅಯೋಗ್ಯ, ಬೀರ್ಬಲ್, ಗುಬ್ಬಿಮೇಲೆ ಬ್ರಹ್ಮಾಸ್ತ್ರಕ್ಕೆ ಮನಪೂರ್ವಕವಾಗಿ ಮಾಧ್ಯಮ ಸ್ನೇಹಿತರು ನಮ್ಮ ಇಡೀ ಕನ್ನಡ ಕುಲಕೋಟಿ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾದಂಥ ಇದು ಬಹುನಿರೀಕ್ಷಿತ ಚಿತ್ರ. ಎಂದಿನಂತೆ ನಾವು ನಮ್ಮ ಸಂಸ್ಥೆಯಲ್ಲಿ ಎಲ್ರಿಗೂ ಹೊಸಬರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಮುಂದುವರೆದ ಭಾಗವಾಗಿ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆಯಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಕೂಡ ಹೊಸ ಒಂದು ನಿರ್ದೇಶಕ ನಾಗರಾಜ ಬೇತೂರು ನೇತೃತ್ವದಲ್ಲೇ ಒಂದು ತಂಡಕ್ಕೆ ಹೊಸ ಅವಕಾಶಗಳನ್ನ ಕೊಟ್ಟಿದ್ದೇವೆ. ಅನೇಕ ಕಾಮಿಡಿ ಕಲಾಗಳ ಹೊಸ ಹೊಸ ಕಲಾವಿದರಿಗೆಲ್ಲ ನಾವು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಭಾಳ ವಿಶಿಷ್ಟ ವಿಭಿನ್ನ ರೀತಿಯಾದಂಥ ಸಮಯಕ್ ಚಿತ್ರ, ಇದು ಯಾವುದೇ ರೀಮೇಕ್ ಚಿತ್ರ ಅಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು ಇದು ಡಿಸೆಂಬರ್ 31ರಂದು ಬರ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅನೇಕ ಸಂಕಷ್ಟಗಳಿದ್ದಾವೆ. ಚಿತ್ರಮಂದಿರಗಳು ಸಿಗ್ತಾ ಇಲ್ಲ, ಶೋಗಳು ಸಿಗ್ತಾ ಇಲ್ಲ. ಇವತ್ತು ಸಿನಿಮಾ ಚಿತ್ರಗಳನ್ನು ತಾವು ಕನ್ನಡ ಚಿತ್ರಗಳನ್ನ ವಿಶೇಷವಾಗಿ ನಮ್ಮ ಸಿನಿಮಾ ಅಂತ ಅಲ್ಲ, 31ರಂದು 3 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಎಲ್ಲರೂ ಕೂಡ ತಮ್ಮ ಆಶೀರ್ವಾದ ಇರಬೇಕು, ಯಾಕೆಂದರೆ ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ. ಇವತ್ತು ಇಡೀ ದೇಶದಲ್ಲಿ ಗರಿಷ್ಠ ಮಟ್ಟದ ಹಿಂದಿಯ ನಂತರ ಗರಿಷ್ಠ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ಕನ್ನಡ ಚಿತ್ರರಂಗ. ಹಾಗಾಗಿ ಇದನ್ನು ನೀವು ಉಳಿಸ್ಬೇಕಾಗಿದೆ. ಇವತ್ತು ಸಾವಿರಾರು ಕೋಟಿಗಳನ್ನ ಇವತ್ತು ಹೂಡಿಕೆ ಮಾಡಿ ಇವತ್ತು ಸರ್ಕಾರಕ್ಕೂ ಕೂಡ 800-900 ಕೋಟಿ ತೆರಿಗೆಯನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಹಾಗಾಗಿ ಕನ್ನಡ ಚಿತ್ರರಂಗ ಕನ್ನಡದಲ್ಲಿ ನಾವು ಅಸ್ತಿತ್ವ ನೀವು ಕನ್ನಡ ನಾಡಿನಲ್ಲಿ ಇವತ್ತು ನಾವು ಅಸ್ತಿತ್ವ ನಾವು ಕಳ್ಕೊಂಡ್ಬಿಟ್ರೆ ಇವತ್ತು ನಶಿಸಿ ಹೋಗ್ತದೆ. ಇವತ್ತು ಮನೋರಂಜನಾ ಕ್ಷೇತ್ರಕ್ಕೆ ಬಹುದೊಡ್ಡ ಪೆಟ್ಟು ಬಿಡ್ತದೆ. ಹೊರಭಾಷಾ ಅವಳಿಗಳು ಬೇರೆ ಬೇರೆ ಡಬ್ಬಿಂಗ್ಗಳು ಮಾಡ್ಕೊಂಡು ಕನ್ನಡನ ಆಳುವಂಥ ಕಾಲ ಬಂದ್ಬಿಡುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ವಿನಮ್ರವಾಗಿ ನಾನು ತಮ್ಮಲ್ಲಿ ತಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರು ಕನ್ನಡ ಕುಲಕೋಟಿಗೆ ನಾನು ತಮ್ಮ ಮಾಧ್ಯಮ ಮುಖೇನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ಡಿಸೆಂಬರ್ 31 ಎಲ್ಲರೂ ಕೂಡ ಹುಟ್ಟೋದ ಶುಭಾಶಯಗಳಿಗೆ ತಮ್ಮ ಋತುಪೂರ್ವಕ ಒಂದು ಆಶೀರ್ವಾದವನ್ನು ತಾವು ನಾವು ನೀಡಿ ಎಲ್ಲರೂ ಕೂಡ ಪ್ರತಿಯೊಂದು ಸಿನಿಮಾನು ಇವತ್ತು ಪೈರಸಿ ಅವಳಿ ನಡೆದಿವೆ, ಇದರ ಜೊತೆಗೆ ಪೈರಸಿ ಅವಳಿ ಇದೆ. ಇದ್ದಾಗಿಯೂ ಸಹ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ನಾವು ಚಿತ್ರವನ್ನು ನಾವು ನಾವೆಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ. ಹೌದು ನೋಡಿ, ಇವಾಗ ನಮಗೆ ಇದು ಅನಿರೀಕ್ಷಿತ, ಗೊತ್ತಿದ್ದಿದ್ರೆ ನಾವು ಸಿನಿಮಾನೇ ಮುಂದಕ್ಕೆ ಹಾಕ್ತಾ ಇದ್ವಿ. ಆದರೆ ನಾವು ಕೂಡ ನಾನಂತೂ ವೈಯಕ್ತಿಕವಾಗಿ ಅಪ್ಪಟ ನಾನು ಗ್ರಾಮೀಣ ಹಿನ್ನೆಲೆ ಇರೋನು ಕನ್ನಡಾಭಿಮಾನಿ. ನಮಗೂ ಅರಿವಿದೆ ಇದು, ನಮ್ಮ ನಾಡಿನಲ್ಲಿ ಕನ್ನಡ ಭಾಷೆ ಸಂಸ್ಕೃತಿಯನ್ನು ನಾವು ಉಳಿಸ್ತಾ ಇದ್ದರೆ ನಮಗೂ ಅರಿವ ಉಳಿಗಾಲ ಇಲ್ಲ. ಆದರೆ ನಾವು ಅಂಧವಿಟಾಕ್ಷಣಕ್ಕೆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಬಂದ್ ಪರಿಹಾರ ಅಲ್ಲ. ಯಾಕೆಂದರೆ ಬಂದ್ ಆಗುವಂಥದ್ದು ಎಲ್ಲಾಗತ್ತೆ, ಯಾರಿಗಾಗತ್ತೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನಾವು ನೋಡಬೇಕಾಗಿದೆ. ಈಗಲೇ ಎಲ್ಲ ಕೂಡ 2 ವರ್ಷ ಸಾಕಾಗಿ ಹೋಗಿದ್ದಾರೆ. ಇವಾಗ ಚೇತರಿಕೆ ಕಾಣ್ತಾ ಇದೆ ಎಲ್ಲ ಕ್ಷೇತ್ರಗಳು ಕೂಡ, ಎಲ್ಲ ಉದ್ಯಮಗಳು ಕೂಡ. ಇವತ್ತು ಬೀದಿ ಕೂಲಿ ಕಾರ್ಮಿಕರೆಲ್ಲ ಇವತ್ತು ಚೇತರಿಕೆಯನ್ನು ಈಗ ಕಾಣ್ತಾ ಇದ್ದಾರೆ. ಏನೋ ತನ್ನ ಬದುಕನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ಸರ್ಕಾರನೂ ಕೈ ಹಿಡಿದಿಲ್ಲ ನಮಗೆ. ಅಂಥದ್ರಲ್ಲಿ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕ ಬಂದ ಅಂತಕ್ಕಂಥದ್ದು ನನ್ನ ಪ್ರಕಾರದಲ್ಲಿ ಕನ್ನಡ ನಾವು ಪ್ರತಿಭಟನೆ ಮಾಡೋಣ, ನಾವು ಮುತ್ತಿಗೆ ಹಾಕೋಣ. ಬೇಕಾದರೆ ಬನ್ನಿ, ನಾವು ಕೂಡ ಚಿತ್ರೋದ್ಯಮದ ಪರವಾಗಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮುತ್ತಿಗೆ ಹಾಕೋಣ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಣ, ನಡ್ರಿ ಮಂತ್ರಿಗಳು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕೋಣ, ನಾವು ಬೀಗ ಎತ್ಕೊಂಡ್ಬರ್ತೀವಿ ನಡ್ರಿ. ಆದರೆ ನಾವು ಮಾಡಬೇಕಾಗಿರೋದು ನಿಯಮಗಳನ್ನ ರೂಪಿಸೋರ ಮನೆಗೆ ನಾವು ಮುತ್ತಿಗೆ ಹಾಕಬೇಕು ವಿನಃ ನಾವು ಕನ್ನಡಿಗರಿಗೆ ಮುತ್ತಿಗೆ ಹಾಕೋದು, ಶ್ರೀಸಾಮಾನ್ಯರಿಗೆ ಮುತ್ತಿಗೆ ಇದು ಬಂದ್ ಮಾಡ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಹೇಳ್ತಾ ಇರೋದಿದು ಯಾಕಂದರೆ ಇದು ನಾವೆಲ್ಲ ಅವರ ಪ್ರತಿಭಟನೆಗೆ ನಮ್ಮ ಸಂಪೂರ್ಣ ಕಾಯಾವಚ ಮನಸ್ಸ ನೈತಿಕ ಬೆಂಬಲ ಇದೆ, ಖಂಡಿತ ಇದೆ. ನಾವು ಮಾಡಬೇಕಾಗಿರೋ ಕೆಲಸನ ನಾವು ವೈಜ್ಞಾನಿಕವಾಗಿ ಮಾಡೋಣ. ಸುಮ್ಮನೆ ನಾವು ಶ್ರೀಸಾಮಾನ್ಯರಿಗೆ ಕನ್ನಡಿಗರಿಗೆ ನಾವು ಮುತ್ತಿಗೆ ಹಾಕ್ಕೊಂಡು ಶ್ರೀಸಾಮಾನ್ಯರಿಗೆ ಮುತ್ತಿಗೆ ಹಾಕ್ಕೊಳೋದ್ರಿಂದಲೇ ಯಾವುದೇ ಕಾರ್ಯ ಸಾಧನೆ ಆಗ್ತಾ ಇಲ್ಲ. ನಾವು ಬಂದೇ ಎಲ್ಲಕ್ಕೂ ಪರಿಹಾರ ಅಲ್ಲ, ಬದಲಾಗಿ ನಿಯಮ ರೂಪಿಸೋರ್ನ ನಾವು ಮುತ್ತಿಗೆ ಹಾಕೋಣ, ನಡೀರಿ ಸರ್ಕಾರಕ್ಕೆ ಮುತ್ತಿಗೆ ಹಾಕೋಣ. ಅದಕ್ಕೆ ಅವಾಗ ಅಟ್ಲೀಸ್ಟ್ ನಮಗೆ ಒಂದು ನಾವು ನಮ್ಮ ಏನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಕನ್ನಡಿಗರ ಉಳಿವು ಏನು ನಿರೀಕ್ಷೆ ಇದೆ ಅದು ಉಳ್ಕೊಳ್ಳುತ್ತೆ.
इवत अन्य भाषे मराठिगर ना या ओलैसो इवत इनूरीपत्ना क्षेत्र एलू वोट बैंक ना नोड़बार्ड नाक क्षेत्र इबेवर इन इनूरीपत् क्षेत्र शुद्ध कन्डिगर ना नाक क्षेत्र बिटाक पक्षद पक्षातीत कन्डिगर नो कन्ड नाड़ नो कन्ड क्षेत्र नोत इनूरीपत् क्षेत्र नो ना निम्बेव निम्ब सरकार ना तीर नावत नम श्री सामान्य इवत हेगो बदकतावत तमे गए उद्यम शेकड़ा अरवु मलबिटावत इवत इंत सदर्भली सरकार इवतु ना कन्डर होराट के अदे वो परहार बंद सरकार निल्सावत यावत अनिवार्य कारण कारण बंदते हेतारे बंदे परहार अल बदल होराट के नम बेबल है नैतिक बेबल है सरकार के मुख्य हाकण अस्टमात्र नानु नु व्यक्ति अभिप्राय हेबल सर इे अन्यथा भावसबे नाने कायवच मनस नम तु प्रीतने कन्ड भाषा नाड़ नुड़िया नानू अति गरिष्ठ मटदेल प्रीत या नावे कन्ड मध्यम ओदि ग्रामीण हिंदे बंदी नान पी एच डी कूड़ा कन्डदल नानी यदे वो संशय दयमी यहा मध्यम स्नितर कन्ड यारू अनुमान बीड़बे नन उद्देश बेरे या राज्य के आदाय के अनाकूल आगबार्दे उद्देश्य इन अन्यथा भावसबे दयमी